ಯಾವ ಎಂಎಲ್ಎನು ಸಿಎಂ ಬದಲಾವಣೆ ಆಗ್ಬೇಕು ಅಂತಕ್ಕಂತ ಮಾತು ಹೇಳಿಲ್ಲ. ವಿರೋಧ ಪಕ್ಷದವರು ಬೊಬ್ಬೆ ಹೊಡ್ಕೊಳ್ತಾ ಇದ್ದಾರೆ. ನಮ್ಮ ಪಕ್ಷದ ಶಾಸಕರು ಯಾರು ಈ ರೀತಿ ಆದಂತ ಹೇಳಿಕೆ ಕೊಟ್ಟಿಲ್ಲ. ಬೇರೆ ಬೇರೆ ವಿಚಾರಗಳಲ್ಲಿ ಚರ್ಚೆಗಳಾಗ್ತಾ ಇದೆ ವಿನ ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ಬೇರೆ ನಮ್ಮ ಉಪಮುಖ್ಯಮಂತ್ರಿಗಳ ಬಗ್ಗೆ ಆಗ್ಬೋದು ಮತ್ತೊಂದು ಬಗ್ಗೆ ಆಗ್ಬೋದು. ಕೆಲವರು ವಿರೋಧ ಪಕ್ಷದ ನಾಯಕರು ವಿನಾಕಾರಣ ಇಲ್ಲ ಸಲ್ಲದ ಒಂದು ರೀತಿ ಅಸಭ್ಯವಾದಂಥ ರೀತಿಯಲ್ಲಿ ಕೆಲವು ಹೇಳಿಕೆಗಳನ್ನು ಕೆಲವು ವಿಚಾರಗಳನ್ನು ಹೇಳ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅವರಿಗೆ ರಾಜಕಾರಣ ಇವತ್ತು ಏನಾಗಿದೆ ಅಧಿಕಾರ ಸಿಗಲಿಲ್ಲ ಅಂತಕ್ಕಂಥ ಒಂದು ನಿರಾಶೆಯಿಂದ ಇವತ್ತು ಈ ರೀತಿಯಾಗಿ ಒಂದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ನಮ್ಮ 136 ಜನ ಯಾರು ಶಾಸಕರಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ನಾವೆಲ್ಲರೂ ಇವತ್ತು 5 ವರ್ಷ ಸುಭದ್ರವಾದಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಈ ನಾಡಿನ ಜನತೆಗೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ನಾವು ಬದ್ಧರಾಗಿದ್ದೀವಿ ಅಂತಕ್ಕಂಥ ಮಾತು ನಮ್ಮಲ್ಲೂ ಇದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಇನ್ನವರು ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರಾದ್ರಿಂದ ಅವರು ಹೇಳ್ಕೊಳ್ತಾರೆ. ಲೋಕಸಭಾ ಚುನಾವಣೆ ಸಮೀಪ ಇರೋದ್ರಿಂದ ಈ ರೀತಿ ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ಕೊಳ್ತಾರೆ. ವಿರೋಧ ಪಕ್ಷದವ್ರು ಇನ್ನು ಅದನ್ನು ಹೇಳ್ಕೊಳ್ಳೋದು ಬಿಟ್ಟರೆ ಇನ್ನು ಅವ್ರಿಗೆ ಇನ್ನೇನು ಬೇರೆ ಕೆಲಸ ಇರಲ್ವಲ್ಲ. ಅದರಿಂದ ಅವ್ರು ಹೇಳ್ಕೊಳೋದ್ರಲ್ಲಿ ಅದು ಅವರ ಅಭಿಪ್ರಾಯಗಳಿರ್ತದೆ. ಆದರೆ ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ 136 ಜನ ಶಾಸಕರು, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ನೋಡಿ, ಈಗ ಲೋಕಸಭಾ ಚುನಾವಣೆ ಬಹಳ ಪ್ರತಿಷ್ಠೆಯ ಕಣ. ನಾವು ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಜನರ ಮನ್ನಣೆ ವಿಶ್ವಾಸವನ್ನು ನಮ್ಮ ಈ ರಾಜ್ಯದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಗಳಿಸಿದೆ. ಇಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಲೋಕಸಭಾ ಸ್ಥಾನವೂ ಬಹಳ ಮುಖ್ಯ. 9.5 ವರ್ಷಗಳ ನರೇಂದ್ರ ಮೋದಿ ಅವರ ಆಡಳಿತ ಬಗ್ಗೆ ಇವತ್ತು ಜನ ಬೇಸತ್ತು, ಇವತ್ತು ಬದಲಾವಣೆಯನ್ನು ಬಯಸ್ತಕ್ಕಂಥದ್ದು ಆಗಿದೆ. ಇನ್ನು ದಿನ ಕಳೆದಂತೆ ಅವರ ವಿರುದ್ಧವಾದಂಥ ಅಲೆ ಜಾಸ್ತಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ವಿಷಯವಾಗಿ ಕೂಡ ಅಷ್ಟೇ, ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಾವೆಲ್ಲ ಮುಖಂಡರು ಎಂಟು ವಿಧಾನಸಭಾ ಕ್ಷೇತ್ರಗಳೇನು ಒಳಪಡ್ತವೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ. ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಯಾರ್ಯಾರು ಇದ್ದೀವಿ, ಶಾಸಕರು ಅಥವಾ ಮಾಜಿ ಶಾಸಕರು, ಎಲ್ಲರೂ ಒಮ್ಮತವಾಗಿ ಒಳ್ಳೆ ಅಭ್ಯರ್ಥಿಯನ್ನು ನಾವು ಈ ಕಣದಲ್ಲಿ ನಿಲ್ಲಿಸಿ ಅವ್ರನ್ನ ಗೆಲ್ಲಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ರಮೇಶ್ ಕುಮಾರ್ ಸಾಹೇಬರು ನಮಗೆಲ್ರಿಗೂ ಹಿರಿಯರು, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಇವತ್ತು ಈ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಿಕೊಂಡು 2 ಜಿಲ್ಲೆಗಳಲ್ಲಿ ಅದು ವಿಶೇಷವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಮುಂದೆ ಏನೇ ತೀರ್ಮಾನ ಮಾಡಲಿ, ಏನೇ ನಮ್ಮ ನಡೆಯಲಿ, ಸನ್ಮಾನ್ಯ ರಮೇಶ್ ಕುಮಾರ್ ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲೇ ನಾವೆಲ್ಲರೂ ಮುಂದೆ ಸಾಗ್ತಕ್ಕಂಥದ್ದು. ಅವರು ಸಂಸದೀಯ ವ್ಯವಸ್ಥೆಯಲ್ಲಿ ಈ ಒಂದು ರಾಜ್ಯಕ್ಕೆ ಒಂದು ಅವರ ಒಂದು ಆಸ್ತಿ. ಇವತ್ತು ಕಾರಣಾಂತರದಿಂದ ಈ ಕ್ಷೇತ್ರದಲ್ಲಿ ಅವರಿಗೆ ಹಿನ್ನಡೆ ಆಗಿದೆ. ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೂ ಸಹ ಇಲ್ಲಿ ಒಂದು ರೀತಿಯಾದಂಥ ರಾಜಕೀಯ ಒಂದು ಇತಿಹಾಸ ಏನಿದೆ, ಒಂದು ಬಾರಿ ಗೆದ್ದವರು ಮತ್ತೊಂದು ಬಾರಿ ಗೆಲ್ತಾ ಇರಲಿಲ್ಲ, ಇದು ಹಿಂದಿನಿಂದ ಬಂದಿರತಕ್ಕಂಥದ್ದು. ಆದರೆ ಕಳೆದ ಬಾರಿ ರಮೇಶ್ ಕುಮಾರ್ ಅವರು ಸಾಹೇಬರು 2ನೇ ಸತಿ ಸ್ವಾಮಿಗಳು ಗೆದ್ದರು. ಆದರೆ ಈ ಬಾರಿನೂ ನಾವು ಖಂಡಿತ ನಿರೀಕ್ಷೆ ಮಾಡಿದ್ವಿ, ಯಾಕಂದರೆ ಅಷ್ಟು ಕೆಲಸ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಅಷ್ಟು ಕೆಲಸಗಳನ್ನು ಮಾಡಿದರು. ಆದರೆ ಯಾವ ಕಾರಣಕ್ಕೆ ಈ ರೀತಿ ಹಿನ್ನಡೆ ಆಯಿತು ಅಂತಕ್ಕಂಥದ್ದು ನಮಗೂ ಇವತ್ತು ಅರ್ಥ ಆಗ್ತಾ ಇಲ್ಲ. ಆದರೆ ಖಂಡಿತ ಪಕ್ಷ ಅವರ ಒಂದು ಹಿರಿತನ, ಅವರ ಸೇವೆಯನ್ನು, ಪಕ್ಷಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಸೇವೆ ಮತ್ತು ಅವರ ಅನುಭವ ಖಂಡಿತ ಅದನ್ನು ಪಕ್ಷ ಸೂಕ್ತ ರೀತಿಯಲ್ಲಿ ಬಳಸ್ಕೊಳ್ತದೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ವಿಶ್ವಾಸ ನಮಗೆ ಇದೆ.